ರಥಮಾನದ ಹೊಸ್ತಿಲಲ್ಲಿರುವ ಫಲ್ಗುಣಿ ನದಿ ಮೇಲಿನ ಗುರುಪುರ ಸೇತುವೆ ಮತ್ತಷ್ಟು ಆತಂಕಕ್ಕೀಡು ಮಾಡಿದೆ. ಮೂಡಬಿದ್ರೆಯಿಂದ ಮಂಗಳೂರನ್ನು ಸಂಪರ್ಕಿಸುವ ರಸ್ತೆ ಇದಾಗಿದ್ದು ವಾಹನ ದಟ್ಟಣೆ ಇರುವ ಪ್ರದೇಶ ಕೂಡ. ಒಂದೇ ಬಾರಿಗೆ ಭಾರಿ ವಾಹನಗಳು ಸಾಗಲು ಸಾಧ್ಯವಿಲ್ಲದ ಕಾರಣ ಟ್ರಾಫಿಕ್ ಜಾಮ್ ಇಲ್ಲಿನ ಪ್ರತಿನಿತ್ಯದ ಸಮಸ್ಯೆ. ಸೇತುವೆ ತಡೆಗೋಡೆ ಇನ್ನೇನು ಈಗಲೋ ಆಗಲೋ ಎನ್ನುವ ಸ್ಥಿತಿಯಲ್ಲಿದ್ದು ತಳಭಾಗ ಬಿರುಕು ಬಿದ್ದಿದೆ. ದಿನದಿಂದ ದಿನಕ್ಕೆ ಸೇತುವೆ ಶಿಥಿಲಾವಸ್ಥೆಗೆ ತಲುಪುತ್ತಿದ್ದು ಈ ಹಿಂದೆ ಇದಕ್ಕೆ ಸಾಕಷ್ಟು ಹೋರಾಟ ನಡೆದಿದ್ರೂ ಕೂಡ ಯಾವುದೇ ಪರಿಹಾರ ಸಿಕ್ಕಿರಲಿಲ್ಲ. ಸೇತುವೆ ಬೀಳುವ ಸ್ಥಿತಿಯಲ್ಲಿದೆ ಎಂದು ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು ಸಾಕಷ್ಟು ಬಾರಿ ದೂರು ಕೂಡ ನೀಡಿದ್ರು. ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ರೆ ಕೆಲ ದಿನಗಳಿಂದ ಬಿಡದೆ ಸುರಿತಿರುವಂತಹ ಮಳೆಯಿಂದಾಗಿ ನದಿ ನೀರಿನ ಮಟ್ಟವು ಹೆಚ್ಚಾಗುತ್ತಿದ್ದು ಅಪಾಯದ ಸನ್ನಿಹಿತದಲ್ಲಿದೆ. ಈ ಬಗ್ಗೆ ಮಾಹಿತಿ ತಿಳಿದಿದ್ರೂ ಕೂಡ ಅಪಾಯದ ಅಂಚಿಗೆ ತಲುಪಿರುವ ಸೇತುವೆಯನ್ನು ಮಾತ್ರ ಈವರೆಗೂ ಯಾರಿಂದಲೂ ಸರಿಪಡಿಸಲು ಆಗಲೇ ಇಲ್ಲ. ದಕ್ಷಿಣ ಕನ್ನಡದ ಶಾಸಕರು, ಸಂಸದರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎನ್ನುವಂತಹ ಪ್ರಶ್ನೆ ನಮ್ಮ ತಲೆಯಲ್ಲಿ ಬರುತ್ತೆ. ಹೀಗೇನೆ ಈ ರಸ್ತೆಯನ್ನು ಅವರು ಉಪಯೋಗಿಸಿದಿಲ್ವಾ ಅಥವಾ ಸಾರ್ವಜನಿಕರ ಪ್ರಾಣಕ್ಕೆ ಕುತ್ತು ಬಂದ್ರೆ ಯಾರು ಹೊಣೆ ಎಂಬ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ. ಎಸ್ಸೊಂದು ಅನೇಕ ವರ್ಷಗಳಿಂದ ಅದೊಂದು ದೊಡ್ಡ ಸಮಸ್ಯೆಯಾಗಿರುವಂತಹ ಒಂದು ಗುರುಪುರ ಸೇತುವೆ. ಎಸ್ ಈ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಹೇಳಿಕೋಸ್ಕರ ತೇಜಸ್ ನಮ್ಮ ಪ್ರತಿನಿಧಿ ಇದ್ದಾರೆ ಗುರುಪುರದಿಂದ. ತೇಜಸ್ ಅವರೇ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹೌದು ಹೇಳಿ ಸರ್, ನಿತಿನ್ ಕೇಳ್ತಾ ಇದೆ. ಹೇಳಿ ತೇಜಸ್ ಅವರೇ. ನಿತಿನ್ ಹೇಳಿ, ಕೇಳ್ತಾ ಇದೆ. ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ, ಕೇಳ್ತಾ ಇದೆ ನಿತಿನ್, ಹೇಳಿ. ಓಕೆ ತೇಜಸ್ ಅವರು, ಏನಾಗ್ತಾ ಇದೆ ಈಗ ಗುರುಪುರದಲ್ಲಿ? ಮಳೆ ಬರ್ತಾ ಇದೆ, ಮಳೆ ಬಂದು ಎಸ್ ಫಲ್ಗುಣಿ ನದಿಯ ನೀರಿನ ಮಟ್ಟ ಮೇಲಕ್ಕೆ ಏರಿದೆ. ಹೋಗ್ಲಿಕ್ಕೆ ರಸ್ತೆ ಸಂಚಾರಿಗಳಿಗೆ ತುಂಬಾನೇ ಕಷ್ಟ ಆಗ್ತಿದೆ. ಏನಿಗಿದೆ ಈಗಿನ ಪರಿಸ್ಥಿತಿ ಅಂತ ಹೇಳಿ? ಪರಿಸ್ಥಿತಿ ಏನಂದ್ರೆ, ಯಾವುದೇ ಸಮಯದಲ್ಲಿ ಕೂಡ ಈ ಒಂದು ಬ್ರಿಡ್ಜ್ ಕುಸಿದು ಬೀಳುವಂತ ಸಾಧ್ಯತೆ ಇದೆ. ಸ್ಥಳೀಯರು ಕೂಡ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಜನ ವಾಹನಗಳಿಗೂ ಹೋಗುವಂತ ಬ್ರಿಡ್ಜ್ ಅದು, ಯಾವುದೇ ಸಮಯದಲ್ಲಿ ಕೂಡ ಅದು ಕುಸಿದು ಬೀಳುವ ಸಾಧ್ಯತೆಯಲ್ಲಿ ಇದೆ. ಜನಪ್ರತಿನಿಧಿಗಳು ಯಾವುದೇ ರೀತಿಯಾದ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ ಎಂದು ಇಲ್ಲಿ ಸಾಮಾಜಿಕ ಹೋರಾಟಗಾರರು, ನಮ್ಮ ಜನಪ್ರತಿನಿಧಿಗಳೆಲ್ಲ ಹೇಳ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಇದರ ಬಗ್ಗೆ ಆದಷ್ಟು ಬೇಗ ಇದಕ್ಕೆ ಕ್ರಮ ಕೈಗೊಳ್ಬೇಕೆಂದು ನಮ್ಮ ಸ್ಥಳೀಯರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಆದಷ್ಟು ಬೇಗ ಗೊತ್ತಿಲ್ಲ ಯಾವ ರೀತಿ ಗ್ರಹಣ ಬಡ್ದಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ ಅನೇಕ ವರ್ಷಗಳಿಂದ ಈ ಗುರುಪುರ ಸೇತುವೆಗೆ. ಅಲ್ಲ, ಯಾಕೆ ಈ ತರ ಅಂತ ಹೇಳಿ, ಯಾಕೆ ಜನಪ್ರತಿನಿಧಿಗಳಂತವರು ಇದನ್ನು ಸರಿ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ, ಏನ್ ಸಮಸ್ಯೆ, ಏನ್ ಕಾರಣ ಅಂತ ಹೇಳಿ? ಅದೇ ಸ್ಥಳೀಯರು ಕೂಡ ಹೇಗೆ ಹೇಳ್ತಾ ಇದ್ದಾರೆ, ತುಂಬಾ ವರ್ಷದಿಂದ ಬ್ರಿಟಿಷರು ಕಾಲದಿಂದ ಕಟ್ಟಿದಂತ ಈ ಸೇತುವೆ ಇನ್ನು ಕೂಡ ಇದಕ್ಕೆ ಯಾವ್ದಂತ ಕ್ರಮವನ್ನು ಕೈಗೊಳ್ತಾ ಇಲ್ಲ. ದೊಡ್ಡ ದೊಡ್ಡ ಘನ ವಾಹನಗಳು ಹೋಗುವಂತ ಈ ಬ್ರಿಡ್ಜ್ ಒಂದು ಕಡೆಯಿಂದ ಗಾಡಿ ಬಂದ್ರೆ ಇನ್ನೊಂದು ಕಡೆಯಲ್ಲಿ ಬ್ಲಾಕ್ ಆಗ್ತಾ ಇದೆ. ಅದರ ಬಗ್ಗೆ ಕೂಡ ಸ್ಥಳೀಯರು ತುಂಬಾ ಸಲ ಪ್ರತಿನಿಧಿಗಳ ಹತ್ರ ಹೇಳಿದ್ದಾರೆ. ಇದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಎಸ್, ಮಂಗಳೂರಿಂದ ಮೂಡಬಿದ್ರೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಇದೇ ಒಂದು ದಾರಿಯನ್ನು ಸಂಪರ್ಕಿಸಬೇಕಾದ್ರಿಂದಲೇ ಹೋಗ್ಬೇಕಾಗುತ್ತೆ. ಸೊ ಇಷ್ಟು ಕಷ್ಟ ಬಂದ್ರೂ ಕೂಡ ಎಸ್, ಗುರುಪುರ ಅಲ್ಲಲ್ಲಿ ಕೂಡ ಕೆಲವು ಹೊಂಡಗಳು, ಗುಂಡಿಗಳು ಬಿದ್ದಿದೆ ಅನ್ನುವಂತ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಎಸ್, ನೀರಿನ ಮಟ್ಟ ಮೇಲೆ ಬಂದಿದೆ, ತುಂಬಾನೇ ಕಷ್ಟ ಪಡ್ತಿದ್ದಾರೆ. ಏನ್ ಮಾಡ್ತಾ ಇದ್ರೆ ಜನರ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಜನರೇನು ರೊಚ್ಚಿಗೆದ್ದಿದಾರಲ್ಲ, ಜನರ ಏನಾದ್ರೂ ಇದ್ರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಅಥವಾ ಪ್ರತಿನಿಧಿಗಳನ್ನು ಸಂಪರ್ಕಿಸಿದ್ದಾರಾ, ಏನ್ ಕತೆ ಅಂತ ಹೇಳಿ? ಹೋರಾಟ ಅಂದ್ರೆ ಈಗ ಫಲ್ಗುಣಿ ನದಿಯಲ್ಲಿ ಈಗ ನೀರಿನ ಮಟ್ಟ ತುಂಬಾ ಇರುವುದರಿಂದ ತಗ್ಗು ಪ್ರದೇಶಗಳಿಗೆ ಮನೆಗೆಲ್ಲ ನೀರು ನುಗ್ಗುವ ಪರಿಸ್ಥಿತಿಯಲ್ಲಿ ಇದೆ ಈಗ ಸದ್ಯದ ಮಟ್ಟಿಗೆ. ಇದೀಗ ಅಲ್ಲಿ ಸ್ಥಳೀಯರೆಲ್ಲ ನಾವು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತೇವೆ ಎಂಬುದಕ್ಕೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸದ್ಯದಲ್ಲಿ ಜನಪ್ರತಿನಿಧಿಗಳು ಈ ಸಮಸ್ಯೆಯನ್ನು ಪರಿಹರಿಸಬೇಕು, ಇಲ್ಲದಿದ್ರೆ ನಮ್ಮ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಇಲ್ಲಿ ಸ್ಥಳೀಯರೆಲ್ಲ ಆಕ್ರೋಶ ಪಡಿಸಿದ್ದೀರಾ. ಇನ್ನೊಂದು ವಿಷಯ ಏನಂದ್ರೆ, ಆದಷ್ಟು ಬೇಗ ಈ ಬ್ರಿಡ್ಜ್ ಬೀಳುವ ಸಾಧ್ಯತೆಯಲ್ಲಿ ಇದೆ. ಇದರ ಬಗ್ಗೆ ಹೆಚ್ಚು ಎಷ್ಟೋ ಸಲ ದೂರನ್ನು ನೀಡಿದ್ರು ಕೂಡ ಇನ್ನು ಯಾವುದೇ ಕ್ರಮವನ್ನು ಇವರು ಕೈಗೊಳ್ತಾ ಇಲ್ಲ. ಹೌದು ಹೌದು ಹೌದು. ಓಕೆ ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ತೇಜಸ್ ಅವರೇ, ಧನ್ಯವಾದಗಳು. ಗುರುಪುರ ಸೇತುವೆಯ ಕರ್ಮಕಾಂಡ, ಈ ಹಿಂದೆ ಕೂಡ ಇದಕ್ಕೆ ಸಾಕಷ್ಟು ಹೋರಾಟ ನಡೆದಿದ್ರೂ ಕೂಡ ಯಾವುದೇ ಪರಿಹಾರ ಸಿಕ್ಕಿರಲಿಲ್ಲ. ಈ ಬಾರಿ ಮತ್ತೆ ಗುರುಪುರ ಆಸುಪಾಸಿನ ಜನರು ರೊಚ್ಚಿಗೆದ್ದಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಹೋರಾಟಗಳನ್ನು ಹಿಂದೆಯೂ ಕೂಡ ಮಾಡಿದ್ರು, ಆದ್ರೆ ಜನಪ್ರತಿನಿಧಿಗಳು ಯಾಕೆ ಈ ರೀತಿ ಕುರುಡಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂತ ದೊಡ್ಡ ಪ್ರಶ್ನೆಯಾಗಿದೆ.